ರಾಜ್ಯದ ಮೂರು ಕ್ಷೇತ್ರಗಳಿಗೆ ಸದ್ಯಕ್ಕೆ ಉಪಚುನಾವಣೆ ನಡೆಯಲ್ಲ ಉಪಚುನಾವಣೆ ದಿನಾಂಕ ಘೋಷಣೆಯನ್ನ ಚುನಾವಣಾ ಆಯೋಗ ಮಾಡಿಲ್ಲ ಚನ್ನಪಟ್ಟಣ ಶಿಗ್ಗಾವಿ ಸಂಡೂರು ಕ್ಷೇತ್ರಗಳಿಗೆ ಚುನಾವಣೆ ಆಗಬೇಕಾಗಿತ್ತು ಉಪಚುನಾವಣೆ ಸದ್ಯಕ್ಕೆ ಚುನಾವಣೆ ದಿನಾಂಕವನ್ನ ಆಯೋಗ ಘೋಷಣೆ ಮಾಡದೇ ಇರೋದ್ರಿಂದ ಬೈ ಎಲೆಕ್ಷನ್ ಇನ್ನಷ್ಟು ದಿನ ವಿಳಂಬ ಆಗುವುದಂತೂ ನಿಶ್ಚಿತ ಅನ್ನೋ ರೀತಿ ಕಾಣಿಸ್ತಾ ಇದೆ ಹರಿಯಾಣ ಮತ್ತು ಜಮ್ಮು ಕಾಶ್ಮೀರದ ಚುನಾವಣಾ ದಿನಾಂಕವನ್ನಷ್ಟೇ ಘೋಷಣೆ ಮಾಡಿದ್ದಾರೆ ವಿಧಾನಸಭೆಯ ತೊಂಬತ್ತೊಂಬತ್ತು ಕ್ಷೇತ್ರಗಳಿಗೆ ಚುನಾವಣೆ ಆಗುತ್ತೆ ಉಪಚುನಾವಣೆ ದಿನಾಂಕವನ್ನು ಘೋಷಣೆ ಮಾಡಬಹುದು ಅನ್ನುವಂಥ ನಿರೀಕ್ಷೆ ಇತ್ತು ಆದರೆ ದಿನಾಂಕವನ್ನು ಘೋಷಣೆ ಮಾಡಿಲ್ಲ ಇನ್ನೂ ಕೂಡ ತಡ ಆಗಬಹುದು ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಚನ್ನಪಟ್ಟಣ ಶಿಗ್ಗಾವಿ ಸಂಡೂರು ಈ ಮೂರು ಕ್ಷೇತ್ರಗಳಿಗೆ ಚುನಾವಣೆ ಆಗಬೇಕಾಗಿತ್ತು ಮೂರು ಕ್ಷೇತ್ರಗಳಿಗೆ ನಾಯಕರು ರಾಜೀನಾಮೆಯನ್ನು ಕೊಟ್ಟರು ನಂತರ ಅವರು ಆ ಲೋಕಸಭಾ ಚುನಾವಣೆಗೆ ಕಂಟೆಸ್ಟ್ ಮಾಡಿದರು ಪರಿಣಾಮ ಅಲ್ಲಿ ಚುನಾವಣೆ ಆಗಬೇಕಾಗಿತ್ತು ಸೊ ಸದ್ಯ ಶಿಗ್ಗಾವಿಗೆ ಬಸವರಾಜ ಬೊಮ್ಮಾಯಿಯವರು ರಾಜೀನಾಮೆ ಕೊಟ್ಟಿದ್ದರು ಅದರಿಂದ ಕ್ಷೇತ್ರ ತೆರವಾಗಿತ್ತು ಸಂಡೂರಿಗೆ ಈ ತುಕಾರಾಮ್ ಅವರು ರಾಜೀನಾಮೆಯನ್ನು ಕೊಟ್ಟಿದ್ರು ಅದರ ಪರಿಣಾಮ ಕ್ಷೇತ್ರದಲ್ಲಿ ಇನ್ನು ಕೂಡ ಚುನಾವಣೆ ಆಗಿಲ್ಲ ಅಲ್ಲಿಯೂ ಕೂಡ ಆಗಬೇಕಿತ್ತು ಜೊತೆಗೆ ಅದರಂತೆ ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ